ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ವಾಲ್ಮೀಕಿ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ. ಮಾಜಿ ಸಚಿವ ಬಿ ನಾಗೇಂದ್ರ, ಶಾಸಕ ದದ್ದಲ್ ಮನೆ ಸೇರಿ 18 ಕಡೆ ದಾಳಿ. ವಾಲ್ಮೀಕಿ ನಿಗಮದ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿಗೂ ಶಾಕ್. ಎಸ್ಐಟಿ ವಿಚಾರಣೆ ಬೆನ್ನಲ್ಲೇ ನಾಗೇಂದ್ರಗೆ ಇಡಿ ಪ್ರಶ್ನೆಗಳ ಸುರಿಮಳೆ. ನಾಗೇಂದ್ರರ ಬಳ್ಳಾರಿ ನಿವಾಸದಲ್ಲಿ ಮಹತ್ವದ ದಾಖಲೆ ಪತ್ತೆ. ಮಾಜಿ ಪಿಎ ಹರೀಶ್ ಬಂಧಿಸಿದ ಇಡಿ ಅಧಿಕಾರಿಗಳು. ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ಗೆ ನಿರಾಸೆ. ಮುಂದಿನ ಗುರುವಾರದವರೆಗೆ ಜೈಲೂಟವೇ ಕಾಯಂ. ರಿಟ್ ಅರ್ಜಿಯನ್ನ 18 ಜುಲೈಗೆ ಮುಂದೂಡಿದ ನ್ಯಾಯಾಲಯ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ರದ್ದಿಗೆ ನಕಾರ. ಭವಾನಿಗೆ ನೋಟಿಸ್ ಕೊಟ್ಟ ಸುಪ್ರೀಂ ಕೋರ್ಟ್. ಜೈಲಲ್ಲಿರುವ ಪುತ್ರರಿಬ್ಬರನ್ನ ಭೇಟಿಯಾದ ರೇವಣ್ಣ ದಂಪತಿ. ಕೊಡಗಿನಲ್ಲಿ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ. ಇಬ್ಬರು ಅಪ್ರಾಪ್ತೆಯರ ಜೀವನ ಹಾಳು ಮಾಡಿದ 5 ಕಾಮ ಪಿಶಾಚಿಗಳು. ಪೋಕ್ಸೋ ಕಾಯ್ದೆಯಡಿ 5 ಪಾಪಿಗಳ ಬಂಧನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.